ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಬ್ಕರ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರದ ಜಟಾಪಟಿಯ ನಡುವೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಇದು ಕೈ ಸರ್ಕಾರದ ಬುಡವನ್ನು ಶೇಕ್ ಮಾಡೋ ಮಟ್ಟಿಗೆ ಆತಂಕಕಾರಿ ಬೆಳವಣಿಗೆ ಏನು ಹಾಗಾದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಬಿಗ್ ಬಾಂಬ್ ಮಾಹಿತಿ ಮುಂದೆ ಇರ್ತಾ ಇದ್ದೀವಿ ಮಿಸ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಒಂದು ಕಡೆಗೆ ಖರ್ಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೂತು ಎಲ್ಲ ಅಂತಿಮ ಮಾಡಿದ್ದೀವಿ ಅಂತ ಈಗ ಅವರೇ ಓಪನ್ ಆಗಿ ಹೇಳ್ತಿದ್ದಾರೆ ನಾವು ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದೀವಿ ಮತ್ತು ಎ ಐ ಸಿ ಸಿ ಕಡೆಯಿಂದ ಕೆ ಸಿ ಕಡೆಯಿಂದ ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ ಯಾರ್ ಮಿನಿಸ್ಟರ್ಗಳು ಎಮ್ ಎಲ್ ಎಗಳು ಮಾತಾಡ್ತಿದ್ದಾರೋ ಕ್ರಮ ತಗೊಳ್ತೀವಿ ಅಷ್ಟೇ ಅಲ್ಲ ಪಕ್ಷ ಸದೃಢವಾಗಿರಬೇಕು ಸರ್ಕಾರಕ್ಕೇನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ತಗೊಂಡಿರುವಂತಹ ಮಹತ್ವದ ತೀರ್ಮಾನ ಆ್ಯಸ್ ಇಟ್ ಈಸ್ ಮುಂದುವರಿಯುತ್ತೆ ಅಂದರೆ ಯಾವ ಡಿ ಸಿ ಎಮ್ಮು ಸಿ ಎಂ ಕೂಗೂ ಇಲ್ಲ ಮಲ್ಟಿಪಲ್ ಡಿ ಸಿ ಎಮ್ಮು ಸಿ ಎಂ ಬದಲಾವಣೆ ಯಾವುದೂ ಇಲ್ಲ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರೇ ಕ್ಲಿಯರ್ ಮಾಡ್ತಿದ್ದಾರೆ ಅಲ್ಲಿಗೆ ಐದು ವರ್ಷ ಸಿದ್ದರಾಮಯ್ಯನವರು ಸಿ ಎಂ ಆಗಿರ್ತಾರೆ ಅಂತಾಯಿತು ಯಾರು ಏನೇ ಕೂಗ್ ಎತ್ತಿದ್ರು ಕೂಡ ಸಾಧ್ಯವೇ ಇಲ್ಲ ಅನ್ನುವ ಕ್ಲಿಯರ್ ಮೆಸೇಜ್ ಈಗ ಹೈಕಮಾಂಡ್ ಕಡೆಯಿಂದಾನೇ ಬರ್ತಾ ಇದೆ ಯಾಕಂದ್ರೆ ತುಂಬಾ ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯವ್ರನ್ನ ಟಚ್ ಮಾಡಿದ್ರೆ ಗ್ಯಾರಂಟಿ ಅನುಷ್ಠಾನ ಸವಾಲಾಗುತ್ತೆ ಶಾಸಕರ ಅಸಮಾಧಾನ ಮ್ಯಾನೇಜ್ ಮಾಡೋದಷ್ಟು ಸುಲಭ ಅಲ್ಲ ಗ್ಯಾರಂಟಿ ದುಡ್ಡು ಹೊಂದಿಸಿ ಅಭಿವೃದ್ಧಿಗೆ ದುಡ್ಡು ಸ್ವಲ್ಪ ಕೊಡಬೇಕು ಇಲ್ಲ ಸ್ವಲ್ಪ ತಡ ಆದರೂ ಕೂಡ ಮ್ಯಾನೇಜ್ ಮಾಡಬೇಕು ಶಾಸಕರ ಮಾತು ಕೇಳಿಸ್ಬೇಕು ಸಿದ್ದರಾಮಯ್ಯನವರ ಮಾತು ಕೇಳಿದ ಹಾಗೆ ಶಾಸಕರು ಇನ್ನೊಬ್ಬರು ಯಾರು ಬರ್ತಾರೋ ಅವರ ಮಾತನ್ನು ಕೇಳ್ಕೊಂಡು ಸುಮ್ಮನಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಆಗಾಗ ಆಗಾಗ ಅಲ್ಲೊಂದು ಇಲ್ಲೊಂದು ಅಸಮಾಧಾನ ಬಹಿರಂಗವಾಗಿ ಶಾಸಕರಿಂದ ಸ್ಫೋಟವಾಗ್ತಿದೆ ಶಾಸಕರನ್ನು ಹಿಡಿದಿಟ್ಟುಕೊಳ್ಳೋದು ನಿಜವಾದ ನಾಯಕತ್ವದ ಸಾಮರ್ಥ್ಯ ಆ ಕೆಲಸ ಸಿದ್ದರಾಮಯ್ಯನವರು ಮಾಡಬಲ್ಲರು ಮತ್ತು ಅವರು ಮಾತ್ರ ಈ ಸಂದರ್ಭದಲ್ಲಿ ಮಾಡಬಲ್ಲರು ಅನ್ನೋ ವಿಚಾರ ಹೈಕಮಾಂಡ್ ತಲೆಲಿರೋದು ಹಾಗೆ ಅಹಿಂದ ಸಮುದಾಯ ಸಿಡದೇಳತ್ತೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದಕ್ಕೆ ಹೋದ್ರೆ ಅದಕ್ಕಿಂತ ತಪ್ಪು ಎಡವಟ್ಟು ಮತ್ತೊಂದಿಲ್ಲ ಬಿಜೆಪಿ ಹೇಗೆ ಯಡಿಯೂರಪ್ಪನವ್ರನ್ನ ಮಧ್ಯದಲ್ಲಿ ಕೆಳಗಿಳಿಸ್ತೋ ಅದರಿಂದ ಏನು ಲಾಭ ಆಯ್ತು ಅನ್ನೋದು ಕೊನೆಗೆ ಬಿಜೆಪಿಗೆ ಅರ್ಥನೇ ಆಗಲಿಲ್ಲ ಅಂತಹ ತಪ್ಪನ್ನ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ ಹೇಳಿಕೇಳಿ ಒಕ್ಕಲಿಗ ಸಮುದಾಯದ ಮತಗಳು ಲೋಕಸಭೆಯಲ್ಲಿ ಕೈ ಹಿಡಿದಿಲ್ಲ ಯಾವ ದಾಳವನ್ನು ಯಾವ ಕಾರಣದಿಂದ ಅಸ್ತ್ರ ಪ್ರಯೋಗ ಮಾಡಿದ್ರು ಸಿ ಎಂ ಕುರ್ಚಿ ಅಂತ ಡಿ ಕೆ ಶಿವಕುಮಾರ್ ಅವರು ಅದೆಲ್ಲ ಲೆಕ್ಕಾಚಾರ ತಲೆ ಕೆಳಗಾಗಿದೆ ಹಾಗಾಗಿ ಈಗ ಆಸ್ ಇಟ್ ಈಸ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಸಿಂಗಲ್ ಡಿ ಸಿ ಎಂ ಈಗ ಡಿ ಸಿ ಎಂ ಕೂಗೇಳ್ತು ಆಗ ಸಿ ಎಂ ಕೂಗನ್ನು ಮೊಳಗಿಸಿದ್ರು ಡಿ ಕೆ ಕ್ಯಾಂಪ್ ಅವರು ಅದರ ಅರ್ಥ ಏನು ಸಿ ಎಂ ಕೂಗು ಗಟ್ಟಿಯಾದಾಗ ಡಿ ಸಿ ಎಂ ಕೂಗಾದರೂ ತಣ್ಣಗಾಗತ್ತೆ ಮಲ್ಟಿಪಲ್ ಡಿ ಸಿ ಎಮ್ ಆ ಜಟಾಪಟಿಗೆ ಬೀಳಲ್ಲ ಈಗ ಇರುವಂತಹ ಪವರ್ ಆದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಉಳ್ಕೊಳ್ಳತ್ತೆ ಅನ್ನೋದು ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆಯೂ ಮಿನಿಸ್ಟ್ರುಗಳು ಲೋಕಸಭೆ ಚುನಾವಣೆ ಆದಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಹೈಕಮಾಂಡೇ ಹೇಳಿತ್ತು ಅನ್ನೋ ಮಾತುಗಳನ್ನು ಆಡ್ತಿದ್ದಾರಲ್ಲ ಈ ಹೊತ್ತಲ್ಲಿ ಸಿ ಎಂ ಕೂಗು ಸ್ವಾಮೀಜಿಗಳ ಸ್ಟೇಟ್ಮೆಂಟ್ ಇದೆಲ್ಲ ಹೆಚ್ಚಿನ ಬದಲಾವಣೆ ಇನ್ನೂ ಬೆಟ್ಟು ಬೀಳದಂತೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ರಣತಂತ್ರದಂತೆ ಕಂಡು ಬಂತು ಡಿ ಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಕೊಡೋದಕ್ಕೆ ನಿಂತೇ ಬಿಟ್ರು ಡಿ ಸಿ ಎಂ ಕೂಗಿಗೆ ಹಾಗಾಗಿ ಈಗ ಹೈಕಮಾಂಡ್ ನಿರ್ಧಾರ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ ನಾವೆಲ್ಲ ಸೇರು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಏನೂ ಬದಲಾಗಲ್ಲ ನೀವು ಯಾರು ಮಾತಾಡಬೇಡಿ ಅನ್ನೋ ಮೂಲಕ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಅನ್ನುವಂತಹ ಬಿಗ್ ಮೆಸೇಜ್ ಸಿಗ್ತಾ ಇದೆ ಆದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿರೋದು ಈ ಮಾತು ಅವ್ರ ವರಸೆ ಹೀಗಿದೆ ಡಿ ಕೆ ಸುರೇಶ್ ಅವರ ಮಾತು ಕೇಳಿಸ್ಕೊಳ್ಳಿ ರಾಜಣ್ಣ ಅವರು ಹೇಳಿದ್ರಲ್ಲ ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕಿತ್ತು ಅವರು ಯಾಕಂದ್ರೆ ಹೈಕಮಾಂಡೇ ಹೇಳಿತ್ತು ಎಲೆಕ್ಷನ್ ಆದ ಮೇಲೆ ಇಳಿತಾರೆ ಅಂತ ಆ ಮಾತಿಗೆ ಕೌಂಟರ್ ಕೊಟ್ಟರು ಡಿ ಕೆ ಸುರೇಶ್ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥವರು ಪಕ್ಷದ ವರಿಷ್ಠರು ಅವರು ಈಗಾಗಲೇ ವರಿಷ್ಠರ ಮುಂದೆ ಏನು ಹೇಳಬೇಕು ಎಲ್ಲ ತಿಳಿಸಿದ್ದಾರೆ ಅದನ್ನು ಮಾಧ್ಯಮಗಳಿಗಾಗಲಿ ಅಥವಾ ಬೇರೆಯವ್ರು ಮಾತಾಡೋರಿಗಾಗಲಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ ಯಾವ ನಾಯಕರು ಶಾಶ್ವತ ಅಲ್ಲ ಹೇಳಿಕೆ ಕೊಡ್ತಕ್ಕಂಥವರು ಕೂಡ ಅವರವರ ಬೆನ್ನನ್ನು ಹಿಂದೆ ತಿರುಗಿ ನೋಡ್ಕೋಬೇಕಾಗ್ತದೆ ಇವತ್ತು ನಮಗೆ ಕೊಟ್ಟಿರುವಂತ ಜವಾಬ್ದಾರಿ ಸರ್ಕಾರ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತಾನೆ ಹೊರತು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂತ ಅಂದರೆ ಎಲ್ಲರೂ ಸೇರಿ ಬಿಟ್ಟು ಚುನಾವಣೆಗೆ ಹೋಗೋದು ವಾಸಿ ಅವ್ರು ಹೇಳಿಲಿ ಇವ್ರು ಹೇಳಿಲಿ ಪಕ್ಷ ಸಂಘಟನೆ ಜವಾಬ್ದಾರಿ ಕೊಟ್ಟಿರೋದು ಹೈಕಮಾಂಡು ವರಿಷ್ಠರಿಗೆ ಗೊತ್ತು ವರಿಷ್ಠರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಎಲ್ಲವನ್ನ ಮಾತಾಡಿದ್ದಾರೆ ವರಿಷ್ಠರು ನಮಗೆ ಹೇಳಿರೋದನ್ನ ವರಿಷ್ಠರ ಬಳಿ ನಾವು ಹೇಳಿರೋದನ್ನ ಎಲ್ಲರ ಬಳಿ ಹಂಚಿಕೊಳ್ಳೋಕೆ ಸಾಧ್ಯ ಇಲ್ಲ ಯಾವ ಹುದ್ದೆನೂ ಶಾಶ್ವತ ಅಲ್ಲ ಯಾವ ನಾಯಕನೂ ಶಾಶ್ವತ ಅಲ್ಲ ಹಾಗಾಗಿ ಇಂತಹ ಹೇಳಿಕೆ ಕೊಡೋರು ಒಂದ್ಸಲ ತಿರುಗಿ ನೋಡ್ಕೊಳ್ಬೇಕು ತಮ್ಮ ಬೆನ್ನ ಹಿಂದೆ ಇರೋದನ್ನು ನೋಡ್ಕೊಳ್ಬೇಕು ಅಧಿಕಾರ ಮಾಡಿ ಅಂತ ಜನ ಮತ ಹಾಕಿದ್ದಾರೆ ಇದು ಸಾಧ್ಯ ಇಲ್ಲ ನಮಗಾಗಲ್ಲ ಅಂತ ಅನಿಸಿದ್ರೆ ಆ ಯೋಗ್ಯತೆ ಇಲ್ದಿದ್ರೆ ಬನ್ನಿ ಎಲ್ಲ ರಾಜೀನಾಮೆ ಕೊಟ್ಟು ಹೋಗೋಣ ಮತ್ತೆ ಎಲೆಕ್ಷನ್ಗೆ ಇದೆಲ್ಲ ಬಿಟ್ಟು ಮತ್ತೆ ಚುನಾವಣೆಗೆ ಹೋಗೋಣ ಬನ್ನಿ ಅಂತ ಡಿ ಕೆ ಸುರೇಶ್ ಅವರು ಗುಡುಗಿರೋದು ಅಲ್ಲಿಗೆ ಡಿ ಕೆ ಡಿಸ್ಟರ್ಬ್ ಮಾಡೋದಿಕ್ಕೆ ಬಂದ್ರೆ ಏನಾಗಬಹುದು ಅನ್ನುವ ಖಡಕ್ ಕ್ಲಿಯರ್ ಮೆಸೇಜ್ ಅನ್ನ ಡಿ ಕೆ ಸುರೇಶ್ ಅವರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮಾತಾಡ್ತಿಲ್ಲ ನೋಡಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಸ್ವಾಮೀಜಿ ಮಾತಾಡಿದ್ರಲ್ಲ ಅದು ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಯ್ತು ಸ್ವಾಮೀಜಿ ಅವರ ಅಭಿಪ್ರಾಯ ಅಭಿಲಾಷೆ ಅವರು ಹೇಳಿಕೊಂಡಿದ್ದಾರೆ ಹೇಳೋದ್ರಲ್ಲಿ ತಪ್ಪೇನಿದೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಬಿಡಿ ಇಂತಹ ಮಾತುಗಳನ್ನು ಕೆಳಗಿಳಿಲಿ ಕೆಳಗಿಳಿಲಿ ಡಿ ಕೆ ಶಿವಕುಮಾರ್ ಅಂತ ಪದೇ ಪದೇ ಆಡಿದರೆ ಆಡೋದೇ ಆದರೆ ಇರೋಕೆ ಸರ್ಕಾರ ಇರೋದಕ್ಕೆ ಹಾಗಾದ್ರೆ ನಮ್ಗೆ ಅಧಿಕಾರ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಅರ್ಥವಾಗುತ್ತೆ ಅನ್ನೋ ಮಾತುಗಳನ್ನಾಡಿದ್ದಾರೆ ಡಿ ಕೆ ಸುರೇಶ್ ಸೊ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಇದು ಅತಿ ದೊಡ್ಡ ಬೆಳವಣಿಗೆ ಹೈಕಮಾಂಡ್ ಅಂತೂ ನಿರ್ಧಾರ ಮಾಡಿದೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋದನ್ನ ಆದರೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಈಗಿರೋಂಗಾದ್ರೂ ಹೋಗಬೇಕು ಹೆಚ್ಚು ಕಡಿಮೆ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತಷ್ಟು ಸಮಸ್ಯೆ ತಂದಿಡೋದಿಕ್ಕೆ ಯಾರಾದ್ರೂ ಸಿದ್ದು ಬಣದಿಂದ ಅಥವಾ ಮಿನಿಸ್ಟರ್ಗಳು ಪ್ರಯತ್ನ ಪಟ್ರೆ ಏನಾಗತ್ತೆ ಮುಂದೆ ಅನ್ನುವ ಟ್ರೇಲರ್ ಅನ್ನು ಕೂಡ ಬಿಟ್ಟಿದ್ದಾರೆ ಡಿ ಕೆ ಕ್ಯಾಂಪ್ನವರು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋರಿಸಿ ಥ್ಯಾಂಕ್ ಯು